ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳ್ತಾ ಇದ್ದೀನಿಪ್ಪ ಅಂದರೆ, ನಿಮ್ಮ ವಾಟ್ಸಪ್ಪಲ್ಲಿರೋ ಕಾಂಟ್ಯಾಕ್ಟ್ನ ಯಾರಿಗೂ ಕಾಣದೇ ಇರೋ ರೀತಿ ಹೈಡ್ ಮಾಡೋದು ಹೇಗೆ ಅಂತ ಈ ಒಂದು ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೂ ಮುಂಚೆ, ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ವೀಡಿಯೋ ಏನಾದರೂ ಇಷ್ಟ ಆದರೆ ವೀಡಿಯೋ ಕೊನೆಯಲ್ಲಿ ವೀಡಿಯೋಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ, ಒಟ್ಟಿನಲ್ಲಿ ರೆಸ್ಪಾನ್ಸ್ ಮಾಡಿ. ಯಾವ ರೀತಿ ವಾಟ್ಸಪ್ ಕಾಂಟ್ಯಾಕ್ಟ್ನ ಹೈಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ, ಬನ್ನಿ. ಏನಿಲ್ಲ, ತುಂಬ ಸಿಂಪಲ್ಲಾಗಿದೆ. ಯಾವ ರೀತಿ ಮಾಡಬೇಕು ಅಂದರೆ, ಜಸ್ಟು ಮೊಬೈಲ್ ನೆಟ್ ಆನ್ ಮಾಡ್ಕೊಂಡ್ರಿ. ಆನ್ ಮಾಡ್ಕೊಂಡಿದ್ದ ನಂತರ ನೆಕ್ಸ್ಟು ವಾಟ್ಸಪ್ಪಲ್ಲಿ ಹೋಗಿ ವಾಟ್ಸಪ್ ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ ಓಪನ್ ಮಾಡ್ಕೊಂಡಿದ್ದ ನಂತರ ಅಲ್ಲಿ ನಿಮ್ಮ ವಾಟ್ಸಪ್ಪಲ್ಲಿರೋ ಕಾಂಟ್ಯಾಕ್ಟ್ ಎಲ್ಲ ಬರುತ್ತೆ. ಎಷ್ಟು ಕಾಂಟ್ಯಾಕ್ಟ್ ಇದೆ ಅದೆಲ್ಲ ಬರುತ್ತಲ್ವಾ. ಇವಾಗ ನಾನು ಒಂದು ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಒಂದು ಅಕೌಂಟ್ ಇದೆ ನೋಡಿ. ಇಲ್ಲಿ ಈ ಅಕೌಂಟ್ನ ಯಾರಿಗೂ ಕಾಣದೇ ಇರೋ ರೀತಿ ಹೇಗೆ ಹೈಡ್ ಮಾಡಬೇಕು ಅಂತ ಸುಮಾರು ಜನಕ್ಕೆ ಗೊತ್ತಿರಲ್ಲ. ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ. ಈಗ ಗೊತ್ತಿಲ್ಲದೇ ಇರೋರಿಗೆ ಇದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇವಾಗ ನನಗೆ ಈ ಕಾಂಟ್ಯಾಕ್ಟು ಓಪನ್ ಮಾಡಿದ ತಕ್ಷಣ ಬರಬಾರ್ದು, ಇದು ಹೈಡ್ ಆಗಬೇಕು. ನಾನು ಅದನ್ನು ಓಪನ್ ಮಾಡಿದಾಗ ಅಷ್ಟೇ ಓಪನ್ ಆಗಬೇಕು. ಆ ರೀತಿ ಹೇಗೆ ಹೈಡ್ ಮಾಡಬೇಕು ಅಂದರೆ, ಜಸ್ಟ್ ಏನಿಲ್ಲ, ಈ ಕಾಂಟ್ಯಾಕ್ಟ್ ಇದು ಅಕೌಂಟ್ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡಿದ್ದ ನಂತರ ಇಲ್ಲಿ ಕೆಲವೊಂದಿಷ್ಟು ಆಪ್ಷನ್ಸ್ ಬರುತ್ತೆ. ಪಿನ್ನು, ಡಿಲೀಟು, ಮ್ಯೂಟು, ನೆಕ್ಸ್ಟ್ ಆರ್ಚಿವ್ ಅಂತ. ಇಲ್ಲಿ ತ್ರೀ ಡಾಟ್ ಪಕ್ಕ ಇಲ್ಲಿದೆ ಅಲ್ವಾ, ಇಲ್ಲಿ ಒಂದು ಬಾಕ್ಸ್ ಟೈಪ್ ಕಾಣ್ತಿದ್ದಲ್ವ, ಯಾರೋ ಮಾರ್ಕು. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ಇದು ಆರ್ಚಿವ್ ಅಂತ ಆಪ್ಷನ್ ಬಂದುಬಿಟ್ಟು ಇದನ್ನ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಈಗ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಲ್ಲಿರೋ ಅಕೌಂಟು ಅದು ಹೈಡ್ ಆಗಿರುತ್ತೆ. ಅದು ಎಲ್ಲಿರುತ್ತೆಪ್ಪ ಅಂದರೆ, ಎಲ್ಲಿ ಹೈಡ್ ಆಗಿರುತ್ತಪ್ಪ, ಇಲ್ಲಿ ಆರ್ಚಿವ್ಡ್ ಅಂತ ಕಾಣ್ತಿದ್ದೇನಾ, ಈ ಆರ್ಚಿವ್ಡಲ್ಲಿ ಹೈಡ್ ಆಗಿರುತ್ತೆ. ಅದು ಒಂದೊಂದು ಫೋನಲ್ಲಿ ಇಲ್ಲಾಗಿರುತ್ತೆ, ಇನ್ನೊಂದಿಷ್ಟು ಫೋನಲ್ಲಿ ಕೆಳಗಡೆ ಬಂದಿರುತ್ತೆ ಆರ್ಚಿವ್ಡ್ ಆಪ್ಷನ್ ಅಂತ. ಇವಾಗ ನನಗೆ ಆ ಅಕೌಂಟು ನೋಡಿ, ಫಸ್ಟ್ಗೆ ಕಾಣ್ತಿತ್ತು, ಇವಾಗ ಕಾಣ್ತಾನೇ ಇಲ್ಲ. ಇವಾಗ ನಾನು ಆ ಅಕೌಂಟ್ನ ನೋಡಬೇಕು. ಹೇಗೆ ನೋಡಬೇಕು ಅಂದರೆ, ಜಸ್ಟ್ ಏನಿಲ್ಲ, ಈ ಆರ್ಚಿವ್ಡ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದರೆ ಆ ಅಕೌಂಟು ಅಲ್ಲಿರುತ್ತೆ. ಇವಾಗ ಡೈರೆಕ್ಟಾಗಿ ಯಾರಾದರೂ ಓಪನ್ ಮಾಡಿದರೆ ಅದು ಈಸಿಯಾಗಿ ಕಾಣೋದಿಲ್ಲ. ಜಸ್ಟ್ ಆರ್ಚಿವ್ಡ್ ಆಪ್ಷನಲ್ಲಿ ಹೋಗಿ ಓಪನ್ ಮಾಡಿದರೆ ಅಲ್ಲಿ ಅಕೌಂಟ್ ಓಪನ್ ಆಗುತ್ತೆ. ಇವಾಗ ನನಗೆ ಈ ಅಕೌಂಟ್ ಈ ಆರ್ಚಿವ್ಡಲ್ಲಿ ಬೇಡ, ನನಗೆ ಅನ್ಹೈಡ್ ಮಾಡಬೇಕು ಅಂದರೆ, ಏನಿಲ್ಲ, ತುಂಬ ಸಿಂಪಲ್ಲಾಗಿದೆ. ಈ ಆರ್ಚಿವ್ಡಲ್ಲಿ ಹೋಗಿ ನೆಕ್ಸ್ಟು ಇದ್ರ ಮೇಲೆ ಪ್ರೆಸ್ ಮಾಡಿ ಇಟ್ಕೋಬೇಕು. ಪ್ರೆಸ್ ಮಾಡಿ ಇಟ್ಕೊಂಡಿದ್ದ ನಂತರ ಇಲ್ಲಿ ಅನ್ಆರ್ಚಿವ್ ಅಂತ ಇರುತ್ತೆ ಆಪ್ಷನ್. ಸೇಮ್ ಅಲ್ಲಿ ಯಾರೋ ಮಾರ್ಕ್ ಇತ್ತಲ್ವ, ಇಲ್ಲಿ ಮೇಲೆ ಯಾರೋ ಮಾರ್ಕ್ ಇರುತ್ತೆ. ಈ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ಇದು ಮೇನ್ ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಬರುತ್ತೆ, ಇಲ್ಲಿ ಬಂದಿದೆ ನೋಡಿ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ. ನಿಮ್ಗೆ ಯಾವುದಾದ್ರೂ ಕಾಂಟ್ಯಾಕ್ಟ್ ಹೈಡ್ ಮಾಡಬೇಕಂದ್ರೆ ಜಸ್ಟ್ ಅದನ್ನು ಆರ್ಚಿವ್ ಮಾಡ್ಕೊಳ್ಳಿ. ಆರ್ಚಿವ್ ಮಾಡ್ಕೊಂಡ್ರೆ ಅಲ್ಲಿರುತ್ತೆ, ಈಸಿಯಾಗಿ ನೋಡ್ಬೋದು. ಇಲ್ಲ ನಂಗೆ ಬೇಡ ವಾಪಸ್ ಅನ್ಹೈಡ್ ಮಾಡಬೇಕಂದ್ರೆ ಏನಿಲ್ಲ, ಅನ್ಆರ್ಚಿವ್ ಓಡಿದ್ರೆ ಅದು ಹೈಡ್ ಆಗಿರೋದು ವಾಪಸ್ಸು ಮೇನ್ ವಾಟ್ಸಪ್ಪಲ್ಲಿ ಬರುತ್ತೆ. ಇಷ್ಟೇ, ತುಂಬ ಸಿಂಪಲ್ಲಾಗಿದೆ. ಈ ವಿಡಿಯೋ ಏನಾದರೂ ಇಷ್ಟ ಆದರೆ, ನಾನು ಹೇಳ್ಕೊಟ್ಟಿದ್ದು ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಮರೀದೇ ಈ ವಿಡಿಯೋ ಒಂದು ಲೈಕ್ ಮಾಡಿ. ಹಾಗೆ ಇನ್ನೂ ಹೆಚ್ಚಿನ ರೀತಿಯ ವಿಡಿಯೋಗಳು ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.